ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಆಲ್ಮೋಸ್ಟ್ 7:45 ಆಗಿಬಿಟ್ಟಿದ್ದೆ, ಇನ್ನೂ ಶುಕಿ ಎದ್ದೊಳ್ಳಿಲ್ಲ. ಆ್ಯಂಡ್ ಈ ತೊಟ್ಲ ಬಗ್ಗೆ ಕೇಳ್ತಿದ್ರಿ, ತೊಟ್ಲಲ್ಲಿ ಮಲಗಿಸ್ತೀರಾ ಶುಕಿನ ಅಂತ. ನೋ, ತೊಟ್ಲಲ್ಲಿ ಏನು ಮಲಗಿಸಲ್ಲ. ನಾವು 3 ತಿಂಗಳಲ್ಲಿ ಇರಬೇಕಾದ್ರೆ ತೊಟ್ಲ ಶಾಸ್ತ್ರ ಮಾಡಬೇಕಾದ್ರೆ ಇಲ್ಲಿ ಬಂದಿದ್ವಲ್ಲ, ಆಗ ತೊಟ್ಲನ್ನ ಕೆಳಗಡೆ ಇದ್ವಿ, ಮತ್ತು ರೂಮಿಗೆ ಶಿಫ್ಟ್ ಆದ್ವಿ. ಅದು ಹಂಗಾಗಿ ಚಿಕ್ಕ ಮಗು ಇದ್ದಿದ್ರಿಂದ ತೊಟ್ಲನ್ನ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಅದು ಅಲ್ಲೇ ಇದೆ, ಇನ್ನು ಅವಳು 1 ಇಯರ್ ಬೇಬಿ ಆದ್ರೂ ಅದು ಅಲ್ಲೇ ಇದೆ, ಯಾರು ಎತ್ತಿಕ್ಕಿಲ್ಲ. ಅಷ್ಟೇನೆ ಅದನ್ನು ನಾನು ಎಲ್ಲಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆ ಬಿಚ್ಚಿರೋದು ಬಟ್ಟೆ ಎಲ್ಲ ಅಲ್ಲ ಹಾಕೋತೀರಿ. ಅವಳದ್ದು ಟಾಯ್ಸ್ ಅಂತ ಏನೇನೋ ಸ್ವಲ್ಪ ಬುಕ್ಸ್ ಎಲ್ಲ ಅದರೊಳಗಡೆ ಇಟ್ಟಿದ್ದೀನಿ, ಹಾಗಾಗಿ ಅದು ಅಲ್ಲೇ ಇದೆ. ಇವಾಗಲಾದರೂ ಟೈಮ್ ಇದ್ದಾಗ ಬಿಚ್ಚಿ ಹಾಕಬೇಕು. ಲೇಟ್ ಆಗಿಬಿಟ್ಟಿದೆ, ಇವತ್ತಿನ್ನೂ ಕೆಳಗಡೆ ಹೋಗಲಿಲ್ಲ. ಚಕ್ಕ ಚಕ್ಕ ಅಂತ ತಲೆ ಬಾಚಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆನೇ ರೆಡಿ ಆಗಿಬಿಡ್ತೀನಿ. ರೆಡಿ ಇನ್ ದ ಸೆನ್ಸ್, ಸಿಂಪಲಾಗಿ ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿ ತಲೆ ಬಾಚಿಕೊಂಡು ಹೊರಟು ಬಿಡ್ತೀನಿ ಕೆಳಗಡೆ. ಆಗ ಸ್ವಲ್ಪ ಫ್ರೆಶ್ನೆಸ್ ಇರುತ್ತಲ್ಲ, ಡಲ್ಲಾಗಿ ಅನಿಸಲ್ಲ. ಆದರೆ ಯಾವಾಗಲಾದರೂ ತಲೆಗೆ ಸ್ನಾನ ಮಾಡಬೇಕು ಅಂತಿದ್ದಾಗ ನಾನೇನು ತಲೆ ಬಾಚಲ್ಲ, ಹಾಗೇ ಹೊರಟು ಬಿಡ್ತೀನಿ. ಒಂದ್ಸತಿ ತೀರಾ ಕೆದ್ರೋಗಿದ್ರೆ ಹಾಕೋಬೇಕಾಗುತ್ತಲ್ಲ, ಹೆಂಗಂದ್ರೆ ಹಂಗೆ ಗೂಬೆ ಗೂಬೆ ಥರ ಇರೋಕ್ಕಾಗಲ್ಲ. ಇನ್ನೂ ಮಲ್ಕೊಂಡಿದ್ದಾಳೆ, ಎದ್ರಿಸ್ರು ಎದ್ದೇಳ್ತಾ ಇಲ್ಲ. ಇವತ್ತು ಯಾಕಂತ ಗೊತ್ತಿಲ್ಲ, ಚಳಿ ಇದೆಲ್ಲ, ಪ್ರಾಬಬ್ಲಿ ಅದಕ್ಕಿರ್ಬೋದು. ಆ್ಯಂಡ್ ನನ್ನ ವೀಡಿಯೋಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀನಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತಾ. ಜ್ಞಾನೇ ಇಲ್ಲ, ತಾಳೆ ಅವಳನ್ನ ಎಬ್ಬರಿಸ್ಕೊಂಡು ಫೋನ್ ಎತ್ಕೊಳಕ್ಕಾಗ. ಈಗ ಅವಳನ್ನ ಜೋಳಿಗೆಲ್ಲಿ ಮಲಗಿಸಿದ್ದೀನಿ, ನೆಕ್ಸ್ಟ್ ಅವಳ ಡಬ್ಬ ಪ್ಯಾನ್ ಎತ್ಕೊಂಡ್ಬಂದಿದ್ದೆ. ನೆಕ್ಸ್ಟ್ ಬೇರೆ ಕೆಲಸ ಮಾಡಬೇಕು, ಬ್ರೇಕ್ಫಾಸ್ಟ್ ಕಾಫಿ ಟೀ ಎಲ್ಲ. ಇವಾಗ ನಾನು ಬಂದಮೇಲೇ ಎಲ್ಲ ಕಾಫಿ ಮಾಡಿದ್ದಾರೆ, ನೋಡೋಣ ಮಾಡಿ ಏನು ಬ್ರೇಕ್ಫಾಸ್ಟ್ ಹೇಳ್ತಾರೋ ಗೊತ್ತಿಲ್ಲ. ಆ ಥರ ಮೇಲೆ ಡಿಪೆಂಡ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಆ್ಯಂಡ್ ನೋಡ್ತೀನಿ, ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದ್ರೆ ಖಂಡಿತ ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ನಮಗೆ ಒಂದು ಬ್ಯೂಟಿಫುಲ್ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ಏನು ಬೇಕು ಅಂತಂದರೆ ಕೊತ್ತಂಬರಿ ಒಂದಿಡಿ, ಪುದೀನ ಒಂದಿಡಿ, ಮತ್ತು ಮೆಣಸು, ಚಕ್ಕೆ ಮತ್ತು ಲವಂಗನ ಫ್ರೈ ಮಾಡ್ಕೋಬೇಕಾಗುತ್ತೆ. ವೆಜಿಟೇಬಲ್ಸ್ ಏನು ಬೇಕೋ ಅದು ತೊಗೊಳ್ಳಿ. ಬಟಾಣಿ ತೊಗೊಂಡಿದ್ದೀನಿ ಮತ್ತು ಟೊಮ್ಯಾಟೊ, ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಬಂದು ಚೆನ್ನಾಗಿ ಮ್ಯಾಶಿ ಟೈಪ್ ಆಗಿಬಿಡತ್ತೆ, ಚೆನ್ನಾಗಿ ನುಣ್ಣಗಾಗ್ಬಿಡತ್ತೆ. ಅದು ನೀವು ನೋಡ್ಬೋದು ಅಲ್ಲಿ, ಮತ್ತೆ ತೋರಿಸ್ತೀನಿ ನಾನು. ಆ ಥರ ಆದಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೇಕಾಗಿತ್ತು. ಆಲ್ರೆಡಿ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನಾನು ಇದರೊಳಗಡೆ ಆ್ಯಡ್ ಮಾಡಿಲ್ಲ ಅಷ್ಟೇನೆ. ಇಲ್ಲಾಂತಂದರೆ ಶುಂಠಿ ಬೆಳ್ಳುಳ್ಳಿನೂ ಫ್ರೈ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಓಕೆನಾ, ಈ ಮಟ್ಟಕ್ಕಾದರೆ ಸಾಕು. ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಒಂದು ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಅದಕ್ಕೇ ಈಸಿ ರೆಸಿಪಿ ಅಂತ ಹೇಳಿದ್ದು. ಇಲ್ಲಿ 1-2 ಟೇಬಲ್ಸ್ಪೂನ್ ಹಾಕಷ್ಟು ಎಣ್ಣೆ ತೊಗೊಂಡು, ಏಲಕ್ಕಿ 3 ಮತ್ತು ಪಲಾವಿನ ಎಲೆ 1-4 ತೊಗೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಾಗ ಕಸ್ತೂರಿ ಮೇಥಿ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ನೋಡ್ತಾ ಇದ್ರಲ್ಲ ನಾನು ಕೈ ಹೇಳ್ತೆ, ಅಷ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಬಾಡಿಸ್ಕೊಂಡಿದ ನಂತರ ನೀವು ಈರುಳ್ಳಿನ 1 ಈರುಳ್ಳಿ ಅಥವಾ 2 ಈರುಳ್ಳಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜನ್ನು 1 ಈರುಳ್ಳಿ 1.5 ತೊಗೊಂಡಿದ್ದೆ ಅನಿಸುತ್ತೆ, ಇಲ್ಲ 1 ಅನಿಸುತ್ತೆ, ಮರೆತು ಹೋಗ್ಬಿಟ್ಟಿದ್ದೀನಿ. 1-2-3 ಡೇಸ್ ಆಗೋಯಿತು ವಿಡಿಯೋ ವಾಯ್ಸ್ ಓವರ್ ಕೊಡೋಷ್ಟರಲ್ಲಿ, ಅದಕ್ಕೇನೆ
ನಿಮ್ಗೆ ಅಳತೆ ಯೂಶ್ವಲಿ ಗೊತ್ತಾಗುತ್ತಲ್ಲ, ನಾನು ಒಂದೇ ಅನಿಸುತ್ತೆ ಒಂದು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿದ ನಂತರ ಟೊಮ್ಯಾಟೊ ಇರುತ್ತಲ್ಲ, ಟೊಮ್ಯಾಟೊನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ? ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಮಗೆ. ಈಗ ನಾನು ಟೊಮ್ಯಾಟೋಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಮ್ಯಾಶಿಯಾಗುತ್ತೆ, ನುಣ್ಣಗಾಗತ್ತೆ ಅಂತ ಹೇಳಿಬಿಟ್ಟು, ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಹಸಿ ವಾಸನೆ ಹೋಗೋ ತನಕ. ಆ್ಯಸ್ ಯೂಶ್ವಲ್ ನೀವು ಪಲಾವ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀರೋ ಅದೇ ಥರನೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಆಮೇಲೆ ಬಟಾಣಿನ ನೆನೆಸಿಟ್ಟಿದ್ದೆ, ಅದು ಮೊಳಕೆ ಬಂದ್ಬಿಟ್ಟಿದೆ. ಏನಾಗಲ್ಲ, ಮೊಳಕೆ ಬಂದರೆ ಏನು ತೊಂದರೆ ಇಲ್ಲ. ನಾನು ಬಟಾಣಿನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹಾಕಿದೆ. ಇದರಲ್ಲಿ ನೋಡಿದ್ರಲ್ಲ ನೀವು, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಮತ್ತು ಮೆಣಸನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈಗ ನಾನು ಆ ಪೇಸ್ಟನ್ನು ಇದ್ರ ಒಳಗಡೆ ಸೇರಿಸ್ಕೋತಾ ಇದ್ದೀನಿ. ಬ್ಯೂಟಿಫುಲ್ ಕಲರ್ ಬರುತ್ತೆ, ನೀವೇನು ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನೀವು ನೋಡ್ಬೋದು, ನಾನೀಗ ಫ್ರೈ ಮಾಡ್ತಾ ಮಾಡ್ತಾ ನೀವು ನೋಡ್ಬೋದು ಕಲರ್ನ. ಪಲಾವು ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ನಮಗೆ ಕಲರು ಅಂತಂದರೆ, ನೀವು ಇನ್ನೊಂದು ಸ್ವಲ್ಪ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಎಣ್ಣೆ ಬಿಡೋ ತನಕನೂ ಚೆನ್ನಾಗಿ ಬಡಿಸ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ಕಲರ್ ಎಷ್ಟು ಫ್ಲೇವರ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇನೆ ನೀವು ಒಂದ್ಸತಿ ಟ್ರೈ ಮಾಡಿ, ಟ್ರೈ ಮಾಡಿದಾಗ ನಿಮಗೆ ಅನಿಸುತ್ತೆ ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ. ಈಗ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಎಲ್ಲ ವೆಜಿಟೇಬಲ್ಸ್ನು, ಕ್ಯಾರೆಟ್, ಬೀನ್ಸ್ ಮತ್ತು ನೌಕೋಲ್ನ ತೊಗೊಂಡಿದ್ದೀನಿ. ಮೀಡಿಯಂ ಸೈಜಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ತೀರಾ ಸಣ್ಣ ಕಟ್ ಮಾಡಿದ್ರೆ ನಮ್ಮ ಮಾವಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಿಮ್ಮ ಹತ್ರ ಮಟನ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಗರಂ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಬಿರಿಯಾನಿ, ಆಚಿ ಬಿರಿಯಾನಿ ಮಸಾಲನೂ ಚೆನ್ನಾಗಿರುತ್ತೆ. ಅದನ್ನು ಒಂದು 2 ಟೇಬಲ್ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಲ್ಲಿ ಪೌಡರ್ನ ನಾನು ಕ್ಲಿಪ್ಪಿಂಗ್ನ ತೆಗೆದಿಲ್ಲ, ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಆದರೆ ಎಲ್ಲ ಒಂದು ಮಸಾಲನೇ ಹಾಕಬೇಕು. ಇಲ್ಲಿ ನಾನು ಮಟನ್ ಮಸಾಲ ಹಾಕಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ. ಅಥವಾ ನೀವು ಗರಂ ಮಸಾಲ, ಬಿರಿಯಾನಿ ಮಸಾಲ ಎರಡನ್ನೂ ಹಾಕೋಬೇಕಾಗುತ್ತೆ. ಬಿರಿಯಾನಿ ಮಸಾಲ 1 ಟೇಬಲ್ಸ್ಪೂನ್ ಹಾಕ್ಕೊಂಡ್ರೆ, ಗರಂ ಮಸಾಲ 1 ಹಾಫ್ ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈ ಥರ ಮೆಷರ್ಮೆಂಟ್ ಇಟ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಏನು ಮಸಾಲ ಇದ್ರೂ ಅದನ್ನು ಸ್ವಲ್ಪ ನೀವು ಎಷ್ಟು ರೈಸ್ ಹಾಕೋತಾ ಇದ್ದೀರೋ ಅಷ್ಟನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ, ಓಕೆನಾ? ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ತುಂಬಾ ಗಜಿ ಬಿಜಿ ಆಗಿಬಿಡುತ್ತೆ. ಆ ತರಕಾರಿ ಚೆನ್ನಾಗಿ ಬೆಂದಿದೆ, ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಆ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ. ನಾನು ಏನಕ್ಕೆ ಮಸಾಲ ಜೊತೆಲೇ ಅಕ್ಕಿ ಸೇರಿಸ್ಕೋತೀನಿ ಅಂತಂದರೆ ತುಂಬ ಉದುರಿ ಉದುರಾಗಿ ಆಗುತ್ತೆ ಅಕ್ಕಿ. ಅಯ್ಯೋ, ಅನ್ನ ಉದುರು ಉದುರಾಗಿರುತ್ತೆ, ಹಂಟಂಟಾಗಲ್ಲ ಮತ್ತು ಮುದ್ದೆ ಆಗಿಬಿಡಲ್ಲ ಅನ್ನ ಅಷ್ಟು ಬೇಗ. ನೀವು ಟ್ರೈ ಮಾಡಿಬೇಕಾದ್ರೆ, ಇದು ಒಂದು ನಂಗೆ ತುಂಬ ಇಷ್ಟ ಆಗುವಂಥ ಮೆಥಡ್ ಇದು. ಮಸಾಲ ಜೊತೆಲಿ ರೈಸ್ನ ಚೆನ್ನಾಗಿ ಈ ಥರ ಒಂದು ಒನ್ ಮಿನಿಟ್ ಚಿಟಪಟ ಅಂತ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಫ್ರೈ ಮಾಡಿಕೊಂಡು ಒಂದು 1 ಮಿನಿಟ್ ಮ್ಯಾಕ್ಸಿಮಮ್ ಅಂದರೆ 1 ಮಿನಿಟ್ ಈ ಥರ ತಿರುಗಿಸ್ಕೊಡಿ, ಹುಷಾರಾಗಿ ತಿರುಗಿಸ್ಕೊಡಿ. ಇನ್ ಕೇಸ್ ಏನಾದರೂ ನೀವು ನೆನೆಸಿಟ್ಟು ಈ ಥರ ಆಗ್ತಾಯಿದ್ದೀನಿ ಅಂತಂದಾಗ ಇದ್ದಿದ್ದು ಹುಷಾರಾಗಿರಬೇಕು, ಅಕ್ಕಿ ಎಲ್ಲ ಪುಡಿ ಆಗಿಬಿಡುತ್ತೆ, ಮಧ್ಯದಲ್ಲಿ ಕುಟ್ಟಿ ಕುಟ್ಟಿ ಎಲ್ಲ ಮಾಡಬಾರ್ದು. ನಾನಿಲ್ಲಿ 3 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ, ಹಾಗಾಗಿ 6 ಗ್ಲಾಸಸ್ ಆಫ್ ವಾಟರ್ ತೊಗೊಂಡಿದ್ದೀನಿ. ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ, ಪದೇ ಪದೇ ಗ್ಲಾಸೆಲ್ಲ ಅಟ್ಟೋದು ಬೇಡ ಅಂತ ಹೇಳಿಬಿಟ್ಟು ಈಗ ಉಯ್ದುಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಡ್ತೀನಿ. ತಿರುಗಿಸ್ಕೊಟ್ಟಿದ್ದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಥರ ನೀವು ನೀರು ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು, ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬಾರ್ದು. ಯಾಕಂತಂದರೆ ಮಸಾಲ ಎಲ್ಲ ಮೇಲೆ ಸ್ಟೇ ಆಗಿಬಿಡುತ್ತೆ, ರೈಸ್ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಆದರೂ ನೀವು ನೋಡ್ಬೋದು, ನಾನು ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ, ಆದರೂ ಮೇಲೇ ಸ್ವಲ್ಪ ಮಸಾಲ ಬಂದುಬಿಟ್ಟಿದೆ. ಹಾಗಾಗಿ ಓಕೆನಾ, ಒಂದು ತುಪ್ಪ ಇಷ್ಟ ಇರೋರು 1-2 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹುಷಾರಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬಟ್ ಆದರೆ ಹುಷಾರಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ. ನೀವು ನೋಡ್ಬೋದು ಎಷ್ಟು ಉದುರು ಉದುರಾಗಿ ಬಂದಿತ್ತು ಅಂದರೆ ತುಂಬಾ ಟೇಸ್ಟಿ ಇತ್ತು. ಚೆನ್ನಾಗಿ ಈ ಥರ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನಾನು ಒಂದು ರೌಂಡ್ ಕುಕ್ಕರ್ನೇ ಒಂದು ರೌಂಡ್ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಟ್ಬಿಡ್ತೀನಿ. ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸೈಡ್ಸಲ್ಲಿ ಮಾತ್ರ ನೀವು ನೋಡ್ಬೋದು, ನಾನು ಮಧ್ಯದಲ್ಲಿ ಯಾವತ್ತೂ ಕೈ ಹಾಕಲ್ಲ, ಸೈಡ್ಸಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆ ಥರ ತಿರುಗಿಸ್ಕೊಟ್ಕೊಂಡು ಸರ್ವ್ ಮಾಡಿ ಅದ್ರ ಜೊತೆ ಮೊಸರು ಬಜ್ಜಿ ಕೊಟ್ಟರೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಡೆಫಿನೆಟ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಬೇಕು. ಆ್ಯಂಡ್ ನಾನು ಹಿಂದೆ ಎಲ್ಲ ಅಪ್ಲೋಡ್ ಮಾಡಿರುವಂಥ ರೆಸಿಪೀಸ್ನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಅಂತೆಲ್ಲ ಮೆಸೇಜ್ ಮಾಡಿದರು. ನನಗಂತೂ ತುಂಬಾ ಖುಷಿಯಾಯಿತು. ಆದಷ್ಟು ನನ್ನ ರೆಸಿಪೀಸ್ನ ನಾನು ಟ್ರೈ ಮಾಡಿ ಅಯ್ಯೋ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರಿ, ಓಕೆನಾ?
ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್. ಹಾಂ, ಇವ್ಳು ಚಟ್ಟಿ ನೋಡಿ, ಪಪ್ಪಿ ಅಂತೆ, ಟಾಮಿ ಅಂತೆ, ದೊಡ್ಡ ಬ್ರೀಡ್ ನೈಸ್ ಆಗ್ತಾ ಇದ್ದಾವೆ ಇಲ್ಲಿ. ಇದು ಸೈಬೇರಿಯನ್ ಹಸ್ಕಿ ಡಾಗ್ ಇದು. ಅವಳಿಗೆ ಇಷ್ಟ ನಾಯಿ ಅಂದ್ರೆ. ಏನಮ್ಮ ಇದು ಹೆಸರು? ಟಾಮಿ. ಹೇಳು ಚಿನ್ನಿ. ಹೇ ಹೇ, ಬರ್ಲಿ. ಓಕೆ ಬಾಯ್. ನಮ್ಮ ಅಮ್ಮ ಮನೆ ಹತ್ರ ಸಿಗ್ತೀವಿ. ಮೀ ಕಾಲ್ ಮಾಡಿ ಕರೆದಿದ್ರು, ಹಂಗಾಗಿ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ. ನೋಡೋಣ, ಈವ್ನಿಂಗ್ ಮೇಲೆ ಬರೋಣ ಅನ್ಕೊಂಡಿದ್ದೀನಿ. ಬಸ್ ಚಾರ್ಜ್ ಮಾಡಿದ್ದು ಎಷ್ಟು ಉದ್ದಾಳೆ ನೋಡೋ, ಅದಕ್ಕೆ ಅವಳು ಆಡ್ ನೋಡಿ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ಮಟನ್ನು ತಿಂದಾಕೊಂಬಿಟ್ಟು ಒಂದು ಪೀಸ್ಗಳೆಲ್ಲ ಇಲ್ಲ, ಒಂದು ಪೀಸೇ ತಿನ್ನಲ್ಲ, ಒಂದು ಪೀಸ್ ಎರಡು ಪೀಸ್ ಅಷ್ಟೇ. ನಮ್ಮ ಮಮ್ಮಿ, ನಮ್ಮ ಅಜ್ಜೆ, ನಮ್ಮ ತಪ್ಪನ ಶಿಕಿಯಕ್ನು ಶಿಕಿಯಕ್ಕ ಶಿಕಿಯಕ್ಕ ಹೆಂಗ್ ನೋಡೋದು ಬಗ್ ನೋಡಮ್ಮ. ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ನಲ್ಲ, ಆಲ್ಮೋಸ್ಟ್ ಇವಾಗ 5:45 ಆಗ್ತಾ ಬರ್ತಿದೆ. ಮೋಮೋಸ್ ಮಾಡಿದ್ಲು ದೀಪ್ತಿ, ಮೋಮೋಸ್ ಚಾಲೆಂಜ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಅಲ್ವಾ ದೀಪ್ತಿ? ಓಕೆ, ಈಗ ನಾನು ದೀಪ್ತಿ ನಾನು ದೀಪ್ತಿ ಇಬ್ರು ಸೇರ್ಕೊಂಡು ಮೋಮೋಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ತುಂಬಾ ದಿವಸದಿಂದ ತುಂಬಾ ಜನ ಕೇಳಿದ್ದೀರಾ ಸಿಸ್ಟರ್ ಚಾಲೆಂಜ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನಾನು ಯಾವತ್ತು ಮಾಡಿರ್ಲಿಲ್ಲ. ಇದೇ ನನ್ನ ಫಸ್ಟ್ ಚಾಲೆಂಜ್ ಅಂತ, ಫಸ್ಟ್ ಚಾಲೆಂಜ್ ಅದಿಪ್ಪು ಬಿರಿಯಾನಿ ಚಾಲೆಂಜ್ ಒಂದು ಮಾಡಿದ್ವಿ, ಬಟ್ ಆದರೆ ಅದೇನು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಲಿಲ್ಲ. ಈಗ ಮೋಮೋಸ್, ಆ್ಯಕ್ಚುಲಿ ನನಗೆ ಟೋಟಲಿ ಮೋಮೋಸ್ ಅಂದರೆ ನಂಗೆ ಹೆಂಗಿತ್ತು ದೀಪ್ತಿ ಹೇಳ, ನಿಂಗೆ ಗೊತ್ತೇ ಇರಲಿಲ್ಲ ಮೋಮೋಸ್ ಅಂದರೆ ಏನೋ ಸ್ಮೆಲ್ಲು ಅಂತ ನೀನು. ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಮೋಮೋಸ್ ಅಂದರೆ, ಸ್ಪೆಷಲಿ ಅದು ಸ್ಟೀಮ್ ಮಾಡಿರ್ತಾರಲ್ಲ ಅದಂದರೆ ಇದ್ದಿದ್ದು ಕಂಡ್ರೆ ಆಗಲ್ಲ ನನ್ಕ. ಒಂದು ಸ್ವಲ್ಪ ಫ್ರೈಡು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ಆದರೆ ಬರೀ ಸ್ಟೀಮ್ ಮಾತ್ರ ಟ್ರೈ ಮಾಡಿದ್ದೆ. ನನಗೇನು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿರಲಿಲ್ಲ, ನನಗೊಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ಬಿಡ್ತು ಆ ಸ್ಟೀಮ್ಡ್ ತಿಂದ ತಕ್ಷಣ. ಆಮೇಲೆ ದೀಪ್ತಿ ರೀಸೆಂಟಾಗಿ ನಾನು ಇಲ್ಲಿದ್ದಂಗೆ ಮಮ್ಮಿ ಮನೇಲಿ ಇದ್ದಾಗ ಒಂದ್ಸತಿ ಮಾಡಿದ್ಲು ಮೋಮೋಸು, ಅವತ್ತು ಸ್ಟೀಮ್ ತಿಂದೆ, ಅವತ್ತು ಸೇಮ್ ಫೀಲಿಂಗ್ ಆಯಿತು. ಬಟ್ ಆದರೆ ಫ್ರೈಡ್ ತಿಂದಾಗ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಸಿಕ್ಕಬಡೆ ಚೆನ್ನಾಗಿ ಅನ್ನಿಸ್ತು, ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅವತ್ತಿಂದ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ಫ್ರೈಡ್ ಮೋಮೋಸ್ ಮಾತ್ರ. ಸ್ಟೀಮ್ ಮೋಮೋಸ್ ನಂಗೆ ಇಷ್ಟ ಆಗಲಿಲ್ಲ, ಇವತ್ತು ಇಷ್ಟ ಆಗಲಿಲ್ಲ, ಯಾವತ್ತೂ ಇಷ್ಟ ಆಗಲ್ಲ ನನಗೆ. ಆಮೇಲೆ ಇನ್ನೊಂದು ಸತಿನೂ ಮಾಡಿದ್ಲು, ಅವತ್ತು ಅಷ್ಟೇ ತುಂಬ ಚೆನ್ನಾಗಿತ್ತು, ಇವತ್ತು ಇನ್ನೂ ಚೆನ್ನಾಗಿದೆ, ಒಂದು ಟ್ರೈ ಮಾಡಿದ್ದೀನಿ. ಈಗ ಸರಿ ಆಯಿತು ದೀಪು ಇಕ್ಕೊಂಡು ಚಾಲೆಂಜ್ ಮಾಡಿಬಿಡೋಣ ಅಂದ್ಲು, ಹಾಗಾಗಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಓಕೆ ಬನ್ನಿ, ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ, ನಾನು 10 momos ತೊಗೊಂಡಿದ್ದೀನಿ, ಇವಳು 10 momos ತೊಗೊಂಡಿದ್ದಾಳೆ. ಇವಾಗ ಈ ಚಾಲೆಂಜ್ ಏನಂತಂದರೆ ಯಾರು ಫಸ್ಟ್ ಮುಗಿಸ್ತಾರೆ ಅನ್ನೋದು ಈ ಚಾಲೆಂಜ್ ಆಗಿರುತ್ತೆ. ಓಕೆನಾ? ಹಾಂ, ವಿನ್ ಆದರೆ ಏನು ಅದು ಹೇಳಬೇಕಲ್ಲ, ವಿನ್ ಆದರೆ ಏನು ಸೋತ್ರೆ ಏನು ಇನ್ನಾದ್ರೆ 1000 rupees. ಓ, ನಾನು ತಿಂದಾಕ್ಬಿಡ್ತೀನಿ ಮೋಮೋಸ್ ಅಂದರೆ ನನಗೆ ತುಂಬ ಇಷ್ಟ ಮೋಮೋಸು. ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರೆ ಶೇರ್ ಮಾಡ್ತೀನಿ. ಓಕೆನಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಯಾರು ಫಸ್ಟ್ ತಿಂತಾರೋ ಏನು ಹೇಳು. ನೀನೇನಾದರೂ ವಿನ್ ಆದರೆ ನಾನು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಹ್ಞೂ, ಸರಿನಾ? ನೀನು ನಾನು ವಿನ್ ಆದರೆ ನಾನು ಅಷ್ಟೇ ಅದೇ ಮಾಡ್ತೀನಿ. ಸರಿ ಆಯ್ತು, ಅದೇ ಓಕೆನಾ? ಆಚೆ ಸೋತವ್ರಿಗೆ ಏನಿಲ್ಲ, ಉಫಿ ಅಷ್ಟೇ. ಈ ಚಟ್ನಿ ಇದೇನದು ಟೊಮ್ಯಾಟೊ ಮತ್ತೆ ಮೆಣಸಿನ್ಕಾಯ್ದು ಇದು ಚಟ್ನಿ. ನಾನು ಮಯೋನೀಸ್ ತಗೊಂಡಿದ್ದೀನಿ, ಅವಳೇ ನನಗೆ ಇಷ್ಟ ನಂಗೆ ಇಷ್ಟ. ಸೊ ಹಂಗೆ ರೆಡಿ ರೆಡಿ ಗೋ ರೆಡಿ ರೆಡಿ ಲೆಟ್ಸ್ ಸೆಟ್ ಗೋ. 1 2 3 ಸ್ಟಾರ್ಟ್.
ತುಂಬಾನೇ ಡೆಲಿಷಿಯಸ್ ಆಗಿದೆ. ಚಿಕ್ಕಬಿಟ್ಟೆ ಬೇಸಿಕಲಿ ನಾನೆಲ್ಲ ಚಾಲೆಂಜಸ್ ತಗೊಂಡು ಸೋತಾ ಇದ್ದೆ. ಎರಡಿದ್ದ ನಮ್ಮ ಹೊಟ್ಟೆ ತುಂಬಿದ್ರು ನಮಗೋಸ್ಕರ. ನಾನೇ ವಿನ್ನರ್. ಏನೇ ಊಟ ಆಗಿರ್ಬೋದು ಸುಖವಾಗಿ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ತಿಂದಷ್ಟು ರುಚಿ ಇರಲ್ಲ ಬರಲ್ಲ. ತುಂಬ ಸೊಟ್ಟೆ ನಂಗಿನ್ನು ಎರಡು ಉಳಿದಿದೆ ಅದನ್ನ ತಿನ್ನಷ್ಟರಲ್ಲಿ ಇಲ್ಲಿ ಬಂದ್ಬಿಡೋದು ಅಷ್ಟೇ. ಊಟ ನಾನೇ ವಿನ್ನರ್. ನೀನೇ ವಿನ್ನರ್. ಫೈನಲಿ ಖಾಲಿ ಮಾಡಿದೀನಿ. ನಾನು ವಿನ್ನರ್. ಸೊ ನನ್ನ ಗನವಿ ಆಚೆ ಕರ್ಕೊಂಡು ಹೋಗ್ತಾಳೆ ಸಂಡೆ ಕರ್ಕೊಂಡು ಹೋಗ್ಬೇಕು. ಅವಳು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ಲು ಅದನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ಲು. ನಾವು ನಮ್ದೆಲ್ಲ ಉಳಿಸ್ಕೋಬೇಕಲ್ವಾ, ಹೆಂಗಿದ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಆನಿವರ್ಸರಿ ಇರೋದ್ರಿಂದ ಟ್ರೀಟ್ ಅದು ಅಲ್ವಾ. ಇವಾಗ ನಾನು ಕರ್ಕೊಂಡು ಹೋಗ್ದೇನೋ ಇರ್ಬೋದು, ನೀವು ಒಪ್ಕೋತೀರ ತಾನೆ, ಕರ್ಕೊಂಡು ಹೋಗ್ದಿರಾನ ಇರ್ಬೋದು. ಇವಾಗ ಹೆಂಗಿದ್ರು ಟ್ರೀಟ್ ಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರೀಟ್ ಕೊಡಿಸ್ತಾ ಇದ್ದೀನಿ. ಅಷ್ಟೇ ಮುಗ್ದೋಯ್ತು, ಇನ್ನೊಂದು ಜಾಮೂನ್ ಒಂದು ಎಕ್ಸ್ಟ್ರಾ ತಿಂದ್ಬಿಡು. ಅವಾಗ ಆ್ಯನಿವರ್ಸರಿ ಟ್ರೀಟ್ ಒಂದು, ಇದೊಂದು ಟ್ರೀಟ್ ಒಂದು ಡಿ. ನನ್ನ ಚಾನಲ್ನಲ್ಲಿ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ಪ್ರಮೋಷನ್ ಮಾಡ್ಕೊತವಣ. ನನ್ನ ಚಾನಲ್ ಬಂದು ದಿ ಬ್ಲಾಗ್ಸ್ ಕನ್ನಡ ಅಂತ. ಏನೋ ರೆಡ್ ಕಾಣಿಸ್ತಾ ನಾನು ಇದರಲ್ಲಿ ಗಿವ್ ಅಪ್ ಮಾಡ್ತಾ ಇದೀನಿ. ಗಿವ್ ಅಪ್ ಅಂತಲ್ಲ, ನನ್ನ ಕೈಯಲ್ಲಿ ಅಷ್ಟೊಂದು ತಿನ್ನಕ್ ಆಗ್ಲಿಲ್ಲ. ತಿಂದೋಡೆ ಇನ್ನೊಂದು ಅರ್ಧ ಐತೆ ಅಷ್ಟೇ ಅಷ್ಟೇ. ಇಲ್ಲರೆ ನಂಗೆ ಓವರ್ಲೋಡ್ ಆಗೋಯ್ತು. ಆದ್ರೆ ಈ ಸಾಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ಗೆ. ರೆಸಿಪಿ ತೋರಿಸ್ಬಿಡಮ್ಮ, ಆಮೇಲೆ ತಿರುಗಿ ಆನ್ ಆ್ಯಂಡ್ ಆನ್ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಪ್ಲೀಸ್ ಎಲ್ಲರಿಗೂ ರೆಸಿಪಿ ತೋರಿಸ್ಬಿಡು, ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಓಕೆ ಓಕೆ. ಪಯೇಶ್ ಇವತ್ತು ಮಾಡೋಣ ಅನ್ಕೊಂಡೆ ರೆಸಿಪಿ. ಗನವಿ ಪಾಪ ಬರ್ತಾ ಇದ್ಲಲ್ಲ, ಬೇಗ ಮಾಡ್ಬಿಡ್ಬೇಕು ನಾನು ಮಾಡು ಅಂತ ಹೇಳಿದ್ದಕ್ಕೆ ಬೇಗ ಮಾಡಿಬಿಟ್ಟೆ. ಸೊ ವಿಡಿಯೋ ಶೂಟ್ ಮಾಡಿ ರಶ್ಮಿ ಬೇರೆ ಇರಲಿಲ್ಲ, ನಾನು ಒಬ್ಳೆ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಮಾಡಿಲ್ಲ. ಇಲ್ಲ ತುಂಬ ಚೆನ್ನಾಗಿದೆ ದೀಪ್ತಿ. ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದಕ್ಕೆ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ? ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.
ಬಾಯ್ ಗೈಸ್.